ವೆಲ್ಕಮ್ ಟು ಫ್ಯಾಮಿಲಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈಗ ಇವತ್ತಿನ ಒಂದು ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥದ್ದು, ಓಪಿ ಆಗಿರೋಂಥ ಟಾಪಿಕ್ ಆಗಿರುತ್ತೆ. ಮಧ್ಯೆ ಅಲ್ಲೂ ಸ್ಕಿಪ್ ಮಾಡ್ದೇನೆ, ಎಂಡ್ವರೆಗೂ ನೋಡೋದು ಮಾತ್ರ ಮರೆಯೋಕೋಬೇಡಿ. ಏನು ವಿಡಿಯೋ ಆಗಿರುತ್ತೆ ಅಂದ್ಬಿಟ್ಟು ಇವಾಗ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ OB30 ಅಪ್ಡೇಟ್ ಬರ್ತಾ ಇದೆ. ಅದರಲ್ಲಿ ಒಂದು ಚೇಂಜಸ್ ಅಂದರೆ ಗೇಮ್ ಚೇಂಜಸ್ ಆಗಿರ್ಬೋದು, ಆಮೇಲೆ ಗಿಲ್ಡಲ್ಲಿ ಚೇಂಜಸ್ ಬರ್ತಾ ಇದೆ. ಬಿಗ್ ಅಪ್ಡೇಟ್ ಆಗಿರುತ್ತೆ. ಕನ್ನಡದಲ್ಲಿ ಮೊದಲನೇ ಬಾರಿಗೆ ನಾನು ನಿಮ್ಮ ಮುಂದೆ ತೊಗೊಂಬಂದಿರ್ತೀನಿ. ಯಾಕೆಂದರೆ ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತಿಳ್ಕೊಂಡು ತೊಗೊಂಬಂದಿದ್ದೀನಿ. ಗಿಲ್ಡಲ್ಲಿ ಒಂದಿಷ್ಟು ಸ್ವಲ್ಪ ಚೇಂಜಸ್ ಬರುತ್ತೆ, ಏನು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಗಿಲ್ಡಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿನ ತೊಗೊಂಬಂದಿದ್ದೀನಿ. ಅದಕ್ಕೇ ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳಿದ್ದು. ಒಂದು ಚಿಕ್ಕ ಇಂಟ್ರೋ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ತುಂಬ ಲೇಟ್ ಮಾಡೋದು ಬೇಡ. ಫ್ರೆಂಡ್ಸ್, ಇಲ್ಲಿ ನೀವು ಮೊದಲೇ ಆಗಿ ನೋಡಿದ ಹಾಗೆಯೇ ಗಿಲ್ಡ್ ಬಗ್ಗೆ ಹೇಳೋಣ. ಗಿಲ್ಡ್ ಡಿಸೈನ್ ಹೇಗಿರುತ್ತೆ ಅಂತ ತಿಳ್ಕೊಂಡು, ಸೊ OP ಆಗಿರೋಂಥದ್ದು ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ಈ ಒಂದು 4 ಬ್ಯಾಡ್ಜಸ್ಗಳು ಹೇಗಿರ್ತವೆ ಅಂತೇಳಿ ಅದ್ರ ಬಗ್ಗೆ ತೋರಿಸ್ತೀನಿ. ಏನು ಅಂತಂದರೆ, Level 1, Level 2, Level 3 ಇದ್ದರೆ ನಿಮ್ಮ ಬ್ಯಾಡ್ಜಸ್ಗಳು ಈ ಥರ ಬರುತ್ತೆ. ಇದರಲ್ಲಿ ನೀವು ಹೇಗೆ ಒಂದು Level 1, Level 2, Level 4 ಹೋದರೆ ಆಟೋಮೆಟಿಕ್ಕಾಗಿ ಬ್ಯಾಡ್ಜಸ್ಗಳು ಅನ್ಲಾಕ್ ಆಗ್ತವೆ ಗೈಸ್, ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಮೇಲೆಗಡೆ ನಿಮಗೆ ಒಂದು ನೇಮ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಇಲ್ಲಿ ಆಪ್ಷನ್ಸು. ನಿಮ್ಮ ಒಂದು ಗಿಲ್ಡ್ ನೇಮ್ನ ಚೇಂಜ್ ಮಾಡ್ಬೋದು. ಇಲ್ಲಿ ಒಂದು 5,000 ಗೋಲ್ಡ್ ಕಾಯ್ನು ಅಥವಾ 10 ಡೈಮಂಡ್ ಕೊಟ್ಟು ಒಂದು ಗೋಲ್ಡ್ ಅಂದರೆ ನೇಮ್ನ ಚೇಂಜ್ ಮಾಡ್ಬೋದು ಗಿಲ್ಡ್ದು. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಬೇಸಿಕ್ ಏನು ಯಾವ ರೀತಿ ಗೇಮ್ನ ಆಡ್ತೀರಾ ಅಥವಾ ನಿಮ್ಮ ಗಿಲ್ಡ್ ಯಾವ ಒಂದು ಇದರಲ್ಲಿ ಹಾರ್ಡ್ ಕೋರ್ ಗೇಮ್ ಪ್ಲೇ ಮಾಡುತ್ತೋ ಅಥವಾ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಆಪ್ಷನ್ಸ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೀವು ಎಷ್ಟು ಪ್ಲೇಯರ್ಸ್ಗಳನ್ನ ಆಡಬೇಕು ಅನ್ನೋದ್ರ ಬಗ್ಗೆನೂ ಇದರಲ್ಲಿ ಮಾಹಿತಿ ಇರುತ್ತೆ. ಏನಂದರೆ ನಿಮ್ಮ ಒಂದು ಗಿಲ್ಡನ್ನು ಸಖತ್ತಾಗಿ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಒಂದು 60 ಪ್ಲೇಯರ್ಸ್ಗಳಿಗೆ ಚಾನ್ಸ್ ಇರುತ್ತೆ ಗಿಲ್ಡಲ್ಲಿ ಜಾಯ್ನ್ ಮಾಡೋಕ್ಕೆ. ಅದು ನನಗೆ ಒಂದು ಸಿಕ್ಕಿರೋಂಥದ್ದಷ್ಟೇ, ನಂಗೆ ಕನ್ಫರ್ಮ್ ಆಗಿ ಹೇಳಲ್ಲ, ಬಟ್ OB30 ಬಂದಾಗ ನೋಡೋಣ. ಅದೇ ರೀತಿಯಾಗಿ ಕೆಳಗಡೆ ಆಲ್ರೆಡಿ ಹಿಂದೆಗಡೆ ಹೋದಾಗೇ ಪ್ಲಾಟಿನಮ್ಮು ಅದೆಲ್ಲ ಸೇಮ್ ಗಿಲ್ಡ್ ಯಾವ ಥರ ಇರುತ್ತೋ ಸೇಮ್ ಅದೇ ರೀತಿಯಾಗಿರುತ್ತೆ. ಕೆಳಗಡೆ ಬಂದರೆ ನಿಮಗೆ ಸ್ಲೋಗನ್ನು ಆ್ಯಡ್ ಮಾಡೋಕ್ಕೆ ಒಂದು ಆಪ್ಷನ್ಸು ಓಲ್ಡಲ್ಲಿ ಇರೋಂಥದ್ದೇ. ಬಟ್ ಬ್ಯಾಡ್ಜಸ್ಗಳು ಚೇಂಜಸ್ ಆಗ್ತವೆ, ಆ ರೀತಿಯಾದಂಥ ಒಂದು ಚೇಂಜಸ್ಸು ತುಂಬ ಗಿಲ್ಡಲ್ಲಿ ಆಗುತ್ತೆ ಗೈಸ್. ಯಾಕೆಂದರೆ ಬ್ಯಾಡ್ಜ್ಗಳು ಕೊಡ್ತಾರೆ, ಆ ಬ್ಯಾಡ್ಜ್ಗಳ ಪ್ರಕಾರ ಆಡ್ಬೋದು. ಇಲ್ಲಿ ನಿಮ್ಮ ಒಂದು ಗಿಲ್ಡ್ನ ಡೀಟೇಲ್ಸ್ ಓಪನ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸಸ್ ಬರುತ್ತೆ. ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಒಂದು ಗಿಲ್ಡ್ ಯಾವ ರೀತಿಯಾದಂಥ ಒಂದು ನೇಮ್ ಇದೆ ಅದೆಲ್ಲ ತೋರಿಸ್ತಿರುತ್ತೆ. ಈ ಥರ ಒಂದು ಸಪ್ರೇಟಾಗಿ ಪ್ರೊಫೈಲ್ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಗಿಲ್ಡಲ್ಲಿರೋರು ಯಾರ್ಯಾರು ಆನ್ಲೈನಲ್ಲಿದ್ದಾರೆ ಅದು ಮಾತ್ರ ಇಲ್ಲಿ ತೋರಿಸ್ತಾ ಇರುತ್ತೆ. ಈ ಥರ ಒಂದು ಸೆಕ್ಷನಲ್ಲಿ ತೋರಿಸ್ತಾ ಇರುತ್ತೆ. ಸಖತ್ತಾಗಿರೋಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ತೀನಿ. ಹಾಗೆಯೇ ಇಲ್ಲಿ ಶುಕ್ರವಾರ ಗಿಲ್ಡ್ ಕಂಪ್ಲೀಟ್ ಮಾಡಬೇಕಾಗುತ್ತಲ್ವಾ, ಗ್ಲೋರಿ ಕಂಪ್ಲೀಟ್ ಮಾಡಬೇಕಾದಾಗ ಬರುವಂಥದ್ದು ಈ ಥರ ಒಂದು ಟೂರ್ನಮೆಂಟ್ ಆಡಿದ್ರೆ ಕಂಪ್ಲೀಟ್ ಆಗುವಂಥದ್ದು. ಆದರೆ ಇಲ್ಲಿ ನಿಮಗೇನು ಅಂದರೆ ರಿವರ್ಡ್ಸ್ಗಳೇನು ಚೇಂಜ್ ಆಗೋಲ್ಲ, ಬಟ್ ನೋಡೋಣ ಮುಂದೆ ಒಂದು ಚೇಂಜ್ ಆದರೂ ಆಗ್ಬೋದು. ಬಟ್ ನನಗೆ ಲೀಕ್ಸ್ ಹೆಂಗೆ ಬಂದಿದೆ ಆ ರೀತಿಯಾಗಿ ಹೇಳ್ತಿದ್ದೀನಿ. ನಿಜವಾಗ್ಲೂ ನಿಮಗಂತೂ ಇಷ್ಟ ಆಗಿರುತ್ತೆ, ಲೈಕ್ ಮಾಡೋದು ಮಾತ್ರ ಮರೆಯೋಕೋಬೇಡಿ. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಒಂದು ಏನಪ್ಪ ಅಂದರೆ ಇಲ್ಲಿ ಓಪನ್ ಮಾಡ್ತೀರಾ, ಇಲ್ಲಿ ಓಪನ್ ಮಾಡಿದ್ಮೇಲೆ ನಿಮಗೆ ಟೀಮು ಅಂದರೆ ಗಿಲ್ಡೋರ್ ಜೊತೆಗೆ ಆಡಬೇಕಾಗತ್ತೆ. ಇಲ್ಲಿ ಗಿಲ್ಡೋರ್ ಜೊತೆಗೆ ಆಡಿದ್ರೆ ನಿಮಗೆ ಒಂದು ರಿವಾರ್ಡ್ಸ್ಗಳು ಕೊಡ್ತಾರೆ, ಪ್ಲಾಸ್ಮಾ ಕೊಡ್ತಾ ಇದ್ದಾರೆ, ಬೇರೆ ಸರ್ವರ್ಲ್ಲಿ ಕೊಡ್ತಾರೆ ಅಂಥದ್ದು. ನಮ್ಮ ಒಂದು ಇಂಡಿಯನ್ ಸರ್ವರಲ್ಲಿ ಚೇಂಜ್ ಆದರೂ ಆಗ್ಬೋದು, OB30 ಬರೋವರೆಗೂ ವೇಟ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ನಮ್ಮ ಒಂದು ಇಂಡಿಯನ್ ಸರ್ವರ್ಗೆ ಯಾವ ರಿವಾರ್ಡ್ ಕೊಡ್ತಾನೆ ಅಂತ ಹೇಳ್ಕೊಂಡು ನಾನಂತೂ ಕಾಯ್ತಾ ಇದ್ದೀನಿ. ನೋಡೋಣ ಈ ಥರ ಆಗಿರುತ್ತೆ. ಹಾಗೆಯೇ ಟೀಮ್ ವರ್ಕು ಚೆಸ್ ಅಂತ ನಿಮ್ಗೆ ಅವಾಗ ಆಲ್ರೆಡಿ ಹೇಳ್ದಾಗೇ ಗಿಲ್ಡೋರ್ ಜೊತೆಗೆ ಆಡಬೇಕಾಗುತ್ತೆ, ಅವಾಗ ಸಪ್ರೇಟಾಗಿ ನಿಮ್ಮ ರಿವಾರ್ಡನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಡೈಲಿ ಲಾಗಿಂದು ಏನು ಚೇಂಜಸ್ ಆಗೋಲ್ಲ, ಬಟ್ ಸ್ವಲ್ಪ ಡಿಸೈನ್ ಚೇಂಜ್ ಬರುತ್ತೆ ಅನಿಸುತ್ತೆ. ಅಷ್ಟು ಬಿಟ್ಟರೆ ಇಲ್ಲಿ ಎಲ್ಲನೂ ಅದೇ ರೀತಿಯಾದಂಥ ರಿವಾರ್ಡ್ಗಳು ಇದ್ದೇ ಇರುತ್ತವೆ ಗೈಸ್, ಬೇರೆ ಏನು ಚೇಂಜಸ್ ಅಂತೂ ಆಗೋದಿಲ್ಲ ಇಲ್ಲಿ. ಹಾಗೆಯೇ ನಿಮಗೆ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ಗೇಮ್ ಆಡ್ತಿರ್ತೀರಾ ನೀವು, ಮಾಂಟೇಜ್ ಮಾಡಬೇಕು, ನನ್ನ ಒಂದು ಗೇಮ್ ಪ್ಲೇ ಮಾಡ್ತಿರೋ ಟೈಮಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾಗಿತ್ತು. ಆದರೆ ಇವಾಗ ಒಂದು ಫ್ರೀ ಫೈಯರಲ್ಲಿ ಆಲ್ರೆಡಿ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ಸ್ನ ಕೊಡ್ತಾನೆ OB30 ಕೊಡೋವಂಥ ಒಂದು ಅಪ್ಡೇಟ್ ಗೈಸ್ ಇದು. ಅದೇ ರೀತಿಯಾಗಿ ಇಲ್ಲಿ ನೀವು ಕಿಲ್ ಮಾಡಿದಾಗ ಎಷ್ಟು ಕಿಲ್ ಮಾಡಿದ್ದೀರಾ, 1 ಕಿಲ್ ಮಾಡಿದ್ರೋ, 2 ಕಿಲ್ ಮಾಡಿದ್ರೋ, ಅದೊಂದು ಸ್ಕ್ರೀನ್ ಮೇಲೆ ಬಂದು ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ನೋಡಿದ್ರಿ ಆ ರೀತಿ ಬಂದು ಹೋಗ್ತಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಸ್ಕ್ರೀನ್ನ ಯಾವುದೇ ಒಂದು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಸೌಂಡ್ ಆಗಿರ್ಬೋದು ಬರ್ತಾ ಇರಲಿಲ್ಲ, ಈ ಒಂದು ರೆಕಾರ್ಡಿಂಗಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ನಿಜವಾಗ್ಲೂ ಬರುತ್ತೆ ಗಾಯ್ಸ್. ಇದು ಒಂದು OP ಆಗಿರೋಂಥ ಅಪ್ಡೇಟು. ಈ ಅಪ್ಡೇಟ್ ಇಷ್ಟ ಆದರೆ ಲೈಕ್ ಅಂತೂ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದು ಮಾತ್ರ ಮರೆಯೋಕೋಬೇಡಿ ಗಾಯ್ಸ್. ಅದೇ ರೀತಿಯಾಗಿ ಎಲ್ಲ ನೋಡಿದ್ರಿ ಇವಾಗ ಇಮೋಟ್ಗಳ ಬಗ್ಗೆ ನೋಡ್ಕೊಂಬರೋಣ.
ನ್ಯೂ ಇಮೋಟ್ ಏನು ಬರ್ತಾ ಇದೆ, ಓ ಬಿ 30 ಇದೆ ಅಂತ ತಿಳ್ಕೊಂಡು ಬುಯ ಇವೆಂಟ್ ಬಂದಾಗ ಎರಡು ಬರ್ತವೆ. ಅದರಲ್ಲಿ ಒಂದು ಎರಡು ಇಮೋಟ್ ಮಾತ್ರ ಫ್ರೀ ಸಿಗೋ ಚಾನ್ಸಸ್ ಇದೆ, ಬಟ್ ಅವು ನೋಡೋಣ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಇಮೋಟ್ ನೋಡ್ಬೋದು, ಸಖತ್ತಾಗಿದೆ, ಮೈಂಡ್ ಇಟ್ಟು ಒಂದು ಇಮೋಟ್ ಇದು, ನನಗಂತೂ ಸಖತ್ತಾಗಿ ಇಷ್ಟ ಆಗೋಯಿತು. ಬಟ್ ನೋಡೋಣ ಇವೆಲ್ಲ ಇಮೋಟ್ಗಳು ತೋರಿಸ್ಬಿಡ್ತೀನಿ ಅದೇ ರೀತಿಯಾಗಿ. ಇಮೋಟ್ ಅಂತೂ ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಇಮೋಟ್ ನೇಮ್ ಯಾವುದು ಹೇಳಲ್ಲ ನಾನು ಇವಾಗ, ಓ ಬಿ 30ಲಿ ಬಂದಾಗ ನಿಮಗೇ ಗೊತ್ತಾಗುತ್ತೆ. ನೋಡೋಣ ಈ ಒಂದು ಫಸ್ಟ್ ಇಮೋಟ್ ಆಗಿರೋಂಥದ್ದು ಸಖತ್ತಾಗಿದೆ, ಒಂಥರ ಲೆಜೆಂಡ್ರಿ ಆಗುತ್ತೆ. ಇದು ಸೆಕೆಂಡ್ ಇಮೋಟು, ನಾನು ನಿಮ್ಗೆ ತೋರಿಸ್ತಾ ಇರೋ ಹಾಗೆ ಓ ಬಿ 30ಲಿ ಬರ್ತವೆ, ಒಂದು 8 ಇಮೋಟ್ ಬರ್ತವೆ. ಅದರಲ್ಲಿ ಒಂದು ಸ್ವಲ್ಪ ಇಮೋಟ್ಗಳು ಮಾತ್ರ ಫ್ರೀಯಾಗಿ ಸಿಗುತ್ತೆ, ಮಿಕ್ಕಿರೋ ಇಮೋಟ್ ಯಾವುದೇನು ಫ್ರೀಯಾಗಿ ಸಿಗಲ್ಲ. ಬಟ್ ಅದಕ್ಕೆಲ್ಲ ಡೈಮಂಡ್ನ ಖರ್ಚು ಮಾಡಬೇಕಾಗುತ್ತೆ. ನನಗಿಲ್ಲಿ ಸೆಕೆಂಡ್ ಇಮೋಟ್ನ ನೋಡಿದ್ರಿ, ಥರ್ಡ್ ಇಮೋಟ್ನು ನೋಡ್ಕೊಂಬಿಡಿ, ಥರ್ಡ್ ಇಮೋಟ್ನು ತೋರಿಸ್ಬಿಡ್ತೀನಂತೆ. ಇದು ಹತ್ರ ಒಪ್ಪಿ ಆಗಿರೋಂಥ ಅಪ್ಡೇಟು, ನಾನಂತೂ ಕಾಯ್ತಾ ಇದ್ದೀನಿ. ಎಷ್ಟು ಇಮೋಟ್ ಬರ್ತಾವೋ ಅವಿಷ್ಟು ಇಮೋಟ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದೇ ರೀತಿಯಾಗಿ ಈ ಇಮೋಟ್ ಇದೆಯಲ್ವಾ, ಪೆಟ್ ಡ್ಯಾನ್ಸ್ ಮಾಡೋದು ಸಖತ್ತಾಗಿರೋಂಥ ಇಮೋಟು ಇದು ಮಾತ್ರ, ತುಂಬ ಒಂದು 2000 ಡೈಮಂಡು ಕಿತ್ಕೊಂಡೇ ಕಿತ್ಕೊಳ್ಳುತ್ತೆ. ಬಿಟ್ಟರೆ ಎಲ್ಲರೂ ಟಾಪ್ ಅಪ್ ಇವೆಂಟಲ್ಲಿ ಬಂದರೂ ಬರ್ಬೋದು, ಬಟ್ ಟಾಪ್ ಅಪ್ ಇವೆಂಟಲ್ಲಿ ಬಂದರೆ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಕೋಬೇಡಿ, ಯಾಕೆಂದರೆ ತುಂಬ ಲೆಜೆಂಡ್ರಿ ಆಗುತ್ತೆ ಇಮೋಟು ನಿಮ್ಗೆ ಅಂದ್ಕೊಳ್ಳೋ ಹಾಗೆ. ಗೈಸ್ ಈ ಇಮೋಟ್ ನೋಡ್ತಾ ಇದ್ದೀರಲ್ಲ ವಿವೋ ಫಾಮಸ್ ಇಮೋಟು, ಒಂದು ಪೆಡೆಡ್ ವೀಲಲ್ಲಿ ಬರುತ್ತೆ, ಸಖತ್ತಾಗಿರೋಂಥ ಇಮೋಟು. ಈ ಒಂದು ಗನ್ನು ಸಖತ್ತಾಗಿದೆ, ಇದು ಒಂದು ಲೆಜೆಂಡ್ರಿ ಆಗುತ್ತೆ. ಆಲ್ರೆಡಿ ಇವೆಲ್ಲ ಲೆಜೆಂಡ್ರಿ ಆಗಿದ್ದಾವೆ, ಅದೇ ರೀತಿ ಇದು ಲೆಜೆಂಡ್ರಿ ಆಗುತ್ತೆ. ತೊಗೊಳಕ್ಕೆ ಟ್ರೈ ಮಾಡಿ, ನಾನಂತೂ ಟ್ರೈ ಮಾಡಲ್ಲ. ಅದೇ ರೀತಿಯಾಗಿ ಇದು ಒಂದು ಬೋಯಾ ಇವೆಂಟಲ್ಲಿ ಬರೋವಂಥದ್ದು, ಇದಕ್ಕೆ ದುಡ್ಡು ಕೊಡಲೇಬೇಕಾಗುತ್ತೆ, ಅಷ್ಟೊಂದು ರೇರ್ ಆಗುತ್ತೆ. ಇದು ಒಂದು ಲೆಜೆಂಡ್ರಿ ಇಮೋಟ್ ಆಗುತ್ತೆ ಗಾಯ್ಸ್, ಇದು ಮಾತ್ರ ಸಖತ್ತಾಗಿರೋಂಥ ಇಮೋಟು. ನಾನು ಮಿಸ್ ಮಾಡ್ಕೊಳ್ತೀನಿ, ಬಟ್ ಟ್ರೈ ಮಾಡ್ತೀನಿ ನೋಡೋಣ ತೊಗೊಳಕ್ಕೆ. ನೀವು ತೊಗೊಳಕ್ಕೆ ಟ್ರೈ ಮಾಡ್ತೀರಾ ಇಲ್ವಾ ಅಂತೇಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ ಎಲ್ಲ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದು ಮಾತ್ರ ಮರೆಯಕೋಬೇಡಿ ಗಾಯ್ಸ್. ಅದೇ ರೀತಿಯಾಗಿ ಇದು ಒಂದು ಡ್ಯಾನ್ಸ್ ಇಮೋಟ್, ಸಖತ್ತಾಗಿದೆ ಈ ಇಮೋಟ್ನು ಅಷ್ಟೇ, ರ್ಯಾಪ್ ಸಾಂಗ್ ಅಂತ ಹೇಳ್ಕೊಂಡು. ಈ ಇಮೋಟು ಒಂದು ಒಪ್ಪಿ ಆಗಿರೋಂಥ ಇಮೋಟು, ಲೆಜೆಂಡ್ರಿ ಆಗುತ್ತೆ ನಿಜವಾಗ್ಲೂ, ಇದೂ ಲೆಜೆಂಡ್ರಿ ಆಗುವಂಥ ಇಮೋಟು. ನಾನಂತೂ ಇವೆಲ್ಲ ಇಮೋಟ್ಗೋಸ್ಕರ ತೊಗೊಳ್ತೀನಿ ಇಲ್ವೋ, ಬಟ್ ತೊಗೊಂಡ್ರೆ ಲೆಜೆಂಡ್ರಿ ಇಮೋಟ್ಗಳು ತೊಗೋಬೇಕು, ತುಂಬ ಮುಂದೆ ತುಂಬ ರೇರ್ ಆಗ್ಬಿಡ್ತವೆ. ಮೊದಲು ಕಡಿಮೆಗಿರುತ್ತೆ, ಆಮೇಲೆ ಒಂದು ಜಾಸ್ತಿ ಒಂದು ದುಡ್ಡನ್ನ ಕೊಡಬೇಕಾಗುತ್ತೆ ಅಷ್ಟೊಂದು. ಅದೇ ರೀತಿಯಾಗಿ ಈ ಇಮೋಟೂ ಅಷ್ಟೇ, ಸಖತ್ತಾಗಿರೋಂಥ ಇಮೋಟು. ಇದು ಒಂದು ಜಂಡ ಇಮೋಟು, ಮೊದಲು ಓಲ್ಡ್ ಬಂದಿತ್ತಲ್ವ ಅದಕ್ಕೆ ಟಕ್ಕರ್ ಕೊಡೋಕ್ಕೆ ಅಂತ ಹೇಳ್ಕೊಂಡು ಒಂದು ಬರ್ತಾ ಇರೋಂಥದ್ದು. ಈ ಇಮೋಟು ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಹೇಳ್ಕೊಂಡು, ಬಟ್ ಇವಾಗ ಜಂಡ ತೋರಿಸ್ತಾ ಇದ್ದ. ಈ ಇಮೋಟ್ ಜಂಡ ನೀವು ಹೇಗೆ ಬರುತ್ತೆ ಅಂತ ಹೇಳ್ಕೊಂಡು ನೋಡೋಣ. ಇವಾಗ ಆಲ್ರೆಡಿ ಈ ಥರ ಒಂದು ಎಂಟರ್ಪ್ರೈಸ್ ಬರುತ್ತೆ, ನೀವು ಜಂಡ ನೋಡ್ತಿದ್ರ ಈ ಥರ ಬರೋವಂಥದ್ದು. ಬಟ್ ಓ ಬಿ 30ಲಿ ಬರೋವಂಥ ಇಮೋಟ್ ಆಗುತ್ತೆ ಗಾಯ್ಸ್, ಇದು ನನಗಂತೂ ತುಂಬ ಓಪಿ ಅನ್ನಿಸ್ತು. ಬಟ್ ಓಲ್ಡ್ ಯಾರಾದರೂ ಜಂಡ ಇಮೋಟ್ ತೊಗೊಂಡಿಲ್ಲ ಅಂದರೆ ಈ ಇಮೋಟ್ನ ತೊಗೊಳಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಇದೂ ಒಂದು ರೇರ್ ಆಗುತ್ತೆ. ಆಲ್ರೆಡಿ ಒಂದು ಕಾರ್ ಸ್ಕಿನ್ ಇತ್ತು, ಅದೇ ಕಾರ್ ಇಮೋಟ್ ಇತ್ತಲ್ವ, ಅದೇ ರೀತಿಯಾಗಿ ಒಂದು ಜಂಡ ಇಮೋಟ್ ಇವಾಗಲೇ ಬಿಡ್ತಾ ಇದ್ದಾನೆ ಗಾಯ್ಸಿ. ಇಷ್ಟೆಲ್ಲ ಒಂದು ಅಪ್ಡೇಟು ನಮ್ಮ ಒಂದು ಚಾನಲಲ್ಲಿ ನಾನು ನಿಮ್ಗೆ ಕೊಡಬೇಕು ಅಂತ ಇದ್ದಿದ್ದೆ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಬಟ್ ಇನ್ನೂ ಓ ಬಿ 30ದು ಅಪ್ಡೇಟ್ ತುಂಬಾ ಇದ್ದಾವೆ, ಅವನ್ನೆಲ್ಲ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಕವರ್ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಯಾರು ವಿಸಿಟ್ ಕೊಟ್ಟಿದ್ದೀರ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಅಲ್ಲಿಗೆ ಸೆಟ್ ಮಾಡಿಟ್ಕೊಳ್ಳಿ. ಹಾಗೆಯೇ ನಿಮ್ಮ ಈ ವೇರಿ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಾಟ್ಸಪ್ಪು ಫೇಸ್ಬುಕ್ಕುಗಳಲ್ಲಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಗಾಯ್ಸ್. ಅಲ್ಲೂವರೆಗೂ ನೀವು ನೋಡ್ತಾ ಇರಿ ರಾಕಿ ಗೇಮ್ ಕನ್ನಡ ಯೂಟ್ಯೂಬ್ ಫ್ಯಾಮಿಲಿ. ನಾನು ನಿಮ್ಮ ಶಿವ್, ಟೇಕ್ ಕೇರ್, ಬಾ ಬಾಯ್, ಸಿ ಯು, ಟಾಟಾ ಫ್ರೆಂಡ್. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.